24 ಕನ್ನಡ ನ್ಯೂಸ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಅಧಿಕಾರ ಪ್ರಭಾವಿ ನಾಯಕ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ರಾಜಕೀಯದಲ್ಲಿ ಇರಬೇಕು, ಹೈಕಮಾಂಡ್ ಅವರನ್ನ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲು ಟಿಕೆಟ್ ನೀಡಬಾರದು ಅಂತ ಕೆಪಿಸಿಸಿ ಸದಸ್ಯೆ ಆಯುಷ ಸನತಿ ಮನವಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು, ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ಅವರ ಪಾತ್ರವೂ ಕೂಡ ದೊಡ್ಡದಿದೆ. ಅವರ ದೂರದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ಸೇರಿದಂತೆ ರಾಜ್ಯದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಸಾಗ್ತಾ ಇದೆ. ಹೀಗಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಾಜ್ಯ ರಾಜಕೀಯದಲ್ಲಿ ಇರಬೇಕು ಅಂತ ಮನವಿ ಮಾಡ್ತೀನಿ ಎಂದರು. ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಅರ್ಹತೆ ಇರುವ ಅನೇಕ ಅಭ್ಯರ್ಥಿಗಳು ಇದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಅಂಜಲಿ ನಿಂಬಾಳ್ಕರ್, ಪ್ರಿಯಾಂಕಾ ಜಾರಕಿಹೊಳಿ ಸೇರಿದಂತೆ ನನಗಾದರೂ ಸ್ಪರ್ಧಿಸಲು ಅವಕಾಶ ನೀಡಬೇಕು. ಕಾರಣ, ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಬಿಟ್ಟು ಮಹಿಳೆಯರಿಗಾದರೂ ಟಿಕೆಟ್ ನೀಡಬೇಕು, ಇಲ್ಲವಾದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಥವಾ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಟಿಕೆಟ್ ನೀಡಿ ಅವರಿಗೂ ಟಿಕೆಟ್ ನೀಡಿದ್ರೆ ಅವರನ್ನ ಗೆಲ್ಲಿಸಲು ಹಗಲು ರಾತ್ರಿ ದುಡಿಯುತ್ತೇನೆ ಎಂದರು. ನಮ್ಮ ನಾಯಕ ರಾಜ್ಯ ರಾಜಕೀಯದಲ್ಲೇ ಇರಲಿ ಎಂಬುದು ನಮ್ಮ ಆಶಯ. ಹೈಕಮಾಂಡ್ ನಮ್ಮ ಮನವಿಗೆ ಸ್ಪಂದಿಸಿ ಅವರನ್ನ ರಾಜ್ಯ ರಾಜಕೀಯದಲ್ಲಿ ಉಳಿಸಲು ಅವಕಾಶ ನೀಡಬೇಕು, ಹಾಗೂ ಮುಂದಿನ ದಿನದಲ್ಲಿ ಅವರಿಗೆ ಡಿಸಿಎಂ ಸ್ಥಾನವನ್ನು ಕೂಡ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು. ನಾವು ಸತೀಶನ್ನ ಜಾರಕಿಹೊಳಿ ಅವರು ಫಾಲೋವರ್ಸು ಅಂತ ಹೇಳಿ ನಮ್ಮ ಸಾಹೇಬರಿಗೋಸ್ಕರ ಒಂದು ಮೆಸೇಜನ್ನು ಕೊಡಲಿಕ್ಕೆ ಮತ್ತು ನಮ್ಮ ಹೈಕಮಾಂಡ್ಗೆ ಒಂದು ಮೆಸೇಜ್ ಕೊಡಲಿಕ್ಕೆ ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ನಮ್ಮದು ಹೈಕಮಾಂಡ್ಗೆ ಒಂದು ಬೇಡಿಕೆ ಇದೆ. ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರಿಗೆ ಎಂ ಪಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ನಾವು ತಮ್ಮ ಮಾಧ್ಯಮ ಮುಖಾಂತರ ಲಿಸ್ಟ್ನಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಇವತ್ತು ಇಷ್ಟು ಮಹಿಳೆಯರು ಇವತ್ತು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂದರೆ ನಾವು ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ಕ್ಷೇತ್ರಕ್ಕೆ ಮಿನಿಸ್ಟರ್ ಇದ್ದಾರೆ, ಅವರು ಇಲ್ಲೇ ಮಿನಿಸ್ಟರ್ ಇರಬೇಕು ಅಂತ ನಮ್ಮದು ಬೇಡಿಕೆ ಇದೆ ಎಲ್ಲರದು ಕೂಡ. ಯಾಕಂದರೆ ಶೋಷಿತರು, ಶಿಕ್ಷಣಕ್ಕೆ ವಂಚಿತಾದವರು, ಬಡವರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ನಾವು ಉತ್ತರ ಕರ್ನಾಟಕದಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಆ ಅಭಿವೃದ್ಧಿ ಕೆಲಸಗಳು ಈಗ ಸತೀಶ್ ಜಾರಕಿಹೊಳಿ ಸಾಹೇಬರು ಮಿನಿಸ್ಟರ್ ಆದಮೇಲೆ ಚಾಲು ಆಗಿದೆ ಮತ್ತು ಅಭಿವೃದ್ಧಿ ಆಗಬೇಕಂತ ಹೇಳಿ ನಾವು ಬೆಳಗಾವಿ ಜಿಲ್ಲೆಗೆ 11 MLAಗಳು ಕೊಟ್ಟು 2 ಮಿನಿಸ್ಟರನ್ನು ಮಾಡಿಸಿದ್ದೀವಿ. ಮತ್ತು ಇಡೀ ರಾಜ್ಯದಲ್ಲಿ ಕೂಡ ನಮ್ಮ ಸಾಹೇಬರು ಸರ್ಕಾರ ತರಲಿಕ್ಕೆ ಪ್ರಚಾರ ಮಾಡಿ ಹೋರಾಟ ಮಾಡಿ ಸರ್ಕಾರ ತರಲಿಕ್ಕೆ ಯಶಸ್ವಿ ಕೂಡ ನಾವು ಎಲ್ಲ ಮಹಿಳೆಯರು, ಬೆಳಗಾವಿ ಮಹಿಳೆಯರು ಕೂಡ ಇದರೊಳಗೆ ನಮ್ಮ ಭಾಗ ಇದೆ. ನಾ ಇವತ್ತು ಸರ್ಕಾರಕ್ಕೆ ಹೈಕಮಾಂಡಕ್ಕೆ ಒಂದೇ ಮನವಿ ಮಾಡೋದು, ಸತೀಶಣ್ಣ ಜಾರಕಿಹೊಳಿ ಅವರು ಉತ್ತರ ಕರ್ನಾಟಕಕ್ಕೆ ಒಂದು ಪ್ರಭಾವಿ ನಾಯಕ, ಮತ್ತು ಏನು ಬಡವರ ಜನಪ್ರತಿನಿಧಿ, ಅವ್ರಿಗೆ ತುಂಬ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ. ಅವರು ಇಲ್ಲಿ ರಾಜ್ಯದಲ್ಲಿರಬೇಕು, ಕೇಂದ್ರದಲ್ಲಿ ಅವ್ರು ಹೋಗಬಾರ್ದು. ನಾನಾ ನಮ್ಮ ಏನು ಹೈಕಮಾಂಡ್ ಇದೆ ಅವ್ರ ಹತ್ರ ಕಳಕಳದಿಂದ ಕೇಳ್ಕೊತಾ ಇದ್ದೀನಿ. ಸತೀಶಣ್ಣ ಜಾರಕಿಹೊಳಿ ಅವರು ಇಲ್ಲಿಂದನೇ ಇಲ್ಲೇ ಇರಬೇಕು. ಅವ್ರಿಗೆ ಎಂ ಪಿ ಟಿಕೆಟ್ ಕೊಡಂಗಿಲ್ಲ. ನೀವು ಯಾರಿಗೆ ಕೊಡ್ತೀರಾ ನೋಡಿ, ನೀವು ಯಾರಿಗೆ ನೀವು ಟಿಕೆಟ್ ಕೊಡ್ತೀರಾ? ಒಳ್ಳೆಯವರಿದ್ದಾರೆ ನಮ್ಮಲ್ಲಿ, ಇನ್ನೊಬ್ಬರು ಪ್ರಭಾವಿ ಮಿನಿಸ್ಟರ್ ಇದ್ದಾರೆ, ಲಕ್ಷ್ಮೀ ಮೇಡಮ್ ಅವರು ಇದ್ದಾರೆ, ಮತ್ತು ನಮ್ಮ ವಿನಯ್ ನವಲ್ ಗಟ್ಟಿ ಅವರು ಇದ್ದಾರೆ. ಹಲವಾರು ಜನ ನಮ್ಮಲ್ಲಿ ಅರ್ಜಿ ಹಾಕಿದ್ದಾರೆ, ನಾ ಕೂಡ ಅರ್ಜಿ ಹಾಕಿದ್ದೀನಿ. ಇಲ್ಲಾಂದರೆ ನಿಮಗೆ ಜಾರಕಿಹೊಳಿ ಫ್ಯಾಮಿಲಿದಿಂದನೇ ಕೂಡಿಸ್ಬೇಕಂತಿದ್ರೆ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನೀವು ಟಿಕೆಟ್ ಕೊಡಿ. ನಾವು ಹಗಲಿ ರಾತ್ರಿ ದುಡ್ಕೊಂಡು ನೀವು ಯಾರಿಗೆ ಟಿಕೆಟ್ ಕೊಟ್ಟರೆ ನಾವು ಹೋರಾಟ ಮಾಡಿ ನಾವು ಗೆಲ್ಸ್ಕೊಂಡು ಬರ್ತೀವಂತ ನಾವು ಇವತ್ತು ಪ್ರಮಾಣ ಮಾಡ್ತೀವಿ. ಆದರೆ ಯಾವುದು ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ನಾವು ರಾಷ್ಟ್ರಕ್ಕೆ ಕಳಿಸ್ಲಿಕ್ಕೆ ಇಷ್ಟಪಡಲ್ಲ? ಯಾಕಂದರೆ ನಮ್ಮಂಥವ್ರು ಮಹಿಳೆಯರಿಗೆ ಇವತ್ತು ಒಂದು ಹುದ್ದೆದಲ್ಲಿ ಇದ್ದು ಇವತ್ತು ನಾವು ಒಂದು ಹೋರಾಟ ಮಾಡಿ ಸರ್ಕಾರ ತರಲಿಕ್ಕೆ ನಮ್ಮಂಥವ್ರು ಹಲವಾರು ಹೆಣ್ಮಕ್ಕಳಿಗೆ ಬೆಳೆಸಿದ್ದಾರೆ ಅಂಥ ನಾಯಕ. ಇನ್ನೂ ಬಡವರಿಗೆ, ತುಂಬ ಬಡವರಿದ್ದಾರೆ, ಅವರಿಗೆ ಅನ್ಯಾಯ ಆಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಯಾವುದೂ ಅಭಿವೃದ್ಧಿ ಕೆಲಸಗಳು ಇನ್ನೂ ಆಗಿಲ್ಲ. ನಾವೊಂದು ಒಂದೇ ಬೇಡಿಕೆ ಇದೆ, ಸತೀಶ್ ಜಾರಕಿಹೊಳಿ ಸಾಹೇಬರು ನಮ್ಮ ಜಿಲ್ಲೆ ಹೆಮ್ಮೆ ಪುತ್ರ, ನಮ್ಮ ಜಿಲ್ಲೆಯಲ್ಲೇ ಇರಲೇಬೇಕು. ಇಲ್ಲಾಂದರೆ ನಾವು ಮುಂದಿನ ದಿನಗಳಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೆ ಚಲೋ ಅಂತ ಹೇಳಿ ನಾವು ಒಂದು ಕಾರ್ಯಕ್ರಮ ಮಾಡ್ತೀವಿ. ನಾವು ಕೇಳ್ಕೋದು ಅಷ್ಟೇ, ಸತೀಶ್ ಜಾರಕಿಹೊಳಿ ಸಾಹೇಬರು ನಮ್ಮ ಜಿಲ್ಲೆಯಲ್ಲಿ ಮಿನಿಸ್ಟರ್ ಇರಲೇಬೇಕು, ಮತ್ತು ಅವರು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ,
ಕಳ್ಸೋಕ್ಕೋಸ್ಕರ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ, ನಾವು ರಾಜ್ಯಕ್ಕೆ ಕಳ್ಸಕ್ಕಂತ ಅವ್ರಿಗೆ ಗೆಲ್ಸ್ಕೊಂಡು ಬಂದಿಲ್ಲ. ಹಲವಾರು ನಾಯಕರಿದ್ದಾರೆ, ಹಲವಾರು ಜನ ಹೆಸರಿದ್ದಾರೆ, ಕೆಲವೊಂದು ಜನ ಟಿಕೆಟ್ ಕೊಟ್ಟಿದ್ದಾರೆ, ಕೊಡಿ ಲಿಂಗಾಯತ ಜನ ಇದ್ದಾರೆ ಅವ್ರಿಗೆ ಕೊಡಿ. ನಾವು ನಮ್ಮ ಸರ್ಕಾರಕ್ಕೆ ಮನಸ್ಸು ಒಲಿಸ್ಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಲಿಕ್ಕೆ ನಾವು ಬೆಂಗಳೂರಿಗೆ ಹೋಗ್ತೀವಿ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲ ಸಮಾಜಕ್ಕೆ ತಗೊಂಡು ನಡೆದಿದ್ದರು, ನಾವು ಅವರು ನಂಬಲೇನೆ ಮಿನಿಸ್ಟರ್ ಇರಬೇಕು, ವಿನಃ ಅವರು ದಿಲ್ಲಿ ಕಳಿಸ್ಲಿಕ್ಕೆ ನಾವು ನಾಯಕರನ್ನ ನಮಗೆ ನಾವು ಒಪ್ಪಿಗೆ ಇಲ್ಲ. ನೋಡಿ, ನಾವು ಅದಕ್ಕೆ ಹೇಳಲ್ಲ, ಹೈಕಮಾಂಡ್ ನಿರ್ಧಾರ ಮಾಡ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಬಟ್ ನಾವು ಅವ್ರ ಫಾಲೋವರ್ಸು, ನಮ್ಮ ಸಾಹೇಬರು ನಮ್ಮ ಜಿಲ್ಲೆಯಲ್ಲಿ ಇರ್ಬೇಕು ಅನ್ನೋದು ನಮ್ಮ ಬೇಡಿಕೆ. ಯಾರು ತೊಂದರ ಮಾಡ್ತಾ ಇದಾರೆ ಅದು ನಮಗೆ ಗೊತ್ತಿಲ್ಲ. ಬಟ್ ನಮಗೆ ನಮ್ಮ ಬೇಡಿಕೆ, ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಭಾವಿ ನಾಯಕ ಇಲ್ಲೇ ಇರ್ಬೇಕು ಅನ್ನೋದು ನಮ್ಮ ಬೇಡಿಕೆ. ನೋಡಿ, ಅದೇ ನೋಡಿ, ನಾ ಹೇಳಲಿಕ್ಕೆ ಬಯಸ್ತೀನಿ, ಅವರು ಅವ್ರಿಗೆ ಸೋಲಿಸ್ಲಿಕ್ಕೆ ಆಗ್ತಿದೆ ಅಂತ ಹೇಳ್ತಾ ಇದ್ರ. ಸತೀಶ್ ಜಾರಕಿಹೊಳಿ ಅವರು ಇಂಥ ಒಂದು ಕಾರ್ಯಕರ್ತನ ಟೀಮನ್ನ ರೆಡಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರು ಯಾರನ್ನೋ ನಿರ್ದೇಶಿಸಿದ್ರೆ ಖಂಡಿತವಾಗಿಯೂ ನಾವು ಗೆಲ್ಸ್ಕೊಂಡು ಬರ್ತೀವಿ ಅಂತ ಚಾಲೆಂಜ್ ಮಾಡ್ತೀವಿ. ಗೆಲ್ಸ್ಕೊಂಡು ಬರಲಿಲ್ಲ ಅಂದ್ರೆ ನಾವೇ ಅವತ್ತೇ ಸದಸ್ಯಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕೇಂದ್ರದಲ್ಲಿ ಹೋಗ್ಲಿಕ್ಕೆ ಅಂತ ನಾವು ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಇಲ್ಲಿ ತಗೊಂಡು ಬಂದಿಲ್ಲ. ಕೇಂದ್ರದಲ್ಲಿ ಹೋಗ್ಲಿಕ್ಕೆ ಇನ್ನ ಹಲವಾರು ನಾಯಕರಿದ್ದಾರೆ. ನಮ್ದು ಯಾಕೆ ಮಹಿಳೆ ಕೊಡಬಾರ್ದು? ಮಹಿಳೆ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಅವ್ರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ನಾವು ಹೆಸರು ಕೊಟ್ಟಿದ್ದೀವಿ. ಯಾಕೆ ಅಂಜಲಿ ನಿಂಬಾಳ್ಕರ್ ಇದ್ದಾರೆ? ಯಾಕೆ ನಮ್ಮಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇದ್ದಾರೆ? ಪ್ರಿಯಾಂಕಾ ಜಾರಕಿಹೊಳಿ ಅವ್ರಿಗೆ ಕೊಡಿ, ನಮ್ಮ ಮಹಿಳೆಯರಿಗೆ ಕೊಡಿ. ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬರು ನಮ್ಮ ಜೊತೆಗೆ ಇರುವೊಳಗೆ ಯಾರನ್ನೂ ನಿಲ್ಲಿಸಿದ್ರೆ ಗೆಲ್ಸ್ಕೊಂಡು ಬರೋ ಜವಾಬ್ದಾರಿ ನಮ್ಮದು. ಮತ್ತೆ ಗೆಲ್ಸ್ಕೊಂಡು ಬರಲಿಲ್ಲ ಅಂದರೆ ರಾಜೀನಾಮೆ ಕೊಡಲಿಕ್ಕೆ ಸಿದ್ಧ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ, ಲಿಸ್ಟ್ನಲ್ಲಿ ನೀವೇ ಮಾಧ್ಯಮದವ್ರು ತೋರಿಸ್ತಾ ಇದ್ದೀರಿ. ಅದಕ್ಕೆ ನಮ್ಮ ನಾಯಕ ನಮ್ಮನ್ನ ಬಿಟ್ಟು ಹೋಗಬಾರ್ದು, ನಾವು ಅನಾಥರಾಗಬಾರ್ದು. ನಾವು ನಾವು ಅಭಿವೃದ್ಧಿಗೋಸ್ಕರ ಜನಕ್ಕೆ ಏನು ಅಭಿವೃದ್ಧಿ ಆಗಿಲ್ಲ, ಶಿಕ್ಷಣಕ್ಕೆ ವಂಚಿತರಾಗ್ತಾ ಇದ್ದಾರೆ, ಅವ್ರಿಗೋಸ್ಕರ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಯಾವ ಥರ 11 MLA ತೊಗೊಂಡು ಬಂದಿದ್ದೀವಿ, ಹಿಂಗೆ ನಮ್ಮಲ್ಲಿ 2.5 MP ಇದೆ, ಅವ್ರಿಗೆ ಕೆಲ್ಸ್ಕೊಂಡು ಬರೋ ಜವಾಬ್ದಾರಿ ಕೂಡ ನಮ್ಮೆಲ್ಲ ಮಹಿಳೆಯರದು. ಆದ್ರೆ ನಿಂದ್ರಾಗಿಲ್ಲ ಅಂತ ಹೇಳಿದ್ದಾರೆ, ಆದ್ರೂ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ. ಏನೋ ಅವ್ರಿಗೆ ಗೆದ್ದರೆ ಒಳ್ಳೇದಾಗ್ತೈತೆ ಅಂತ ಯಾರೋ ಬಯಸ್ತಾ ಇದ್ರು. ನಮ್ಮದು ಮನಸ್ಸಿಲ್ಲ, ನಮ್ಮ ಸಾಹೇಬರಿಗೆ ನಾವು ಇಲ್ಲಿಂದ ಬಿಟ್ಕೊಡಲ್ಲ. ನೋಡಿ, ನಾನು ಒಂದು ಸತೀಶ್ ಜಾರಕಿಹೊಳಿ ಅಪ್ಪಟ ಅಭಿಮಾನಿ, ಫಾಲೋವರ್ಸ್ ಅವ್ರ ನೇತೃತ್ವದಲ್ಲಿ ಬೆಳೆದಿದ್ದೇನೆ ನಾನು. ನನಗೆ ನಮ್ಮ ಸಾಹೇಬರು ಏನು ಹೇಳಿದ್ರು ಬಯಸ್ಕೊಳ್ಳಿಕ್ಕೆ ರೆಡಿ ಇದ್ದೀನಿ. ಖರೆ ನಮ್ಮ ಸಾಹೇಬರಿಗೆ ನಾನು ಬೆಳಗಾವಿ ಜಿಲ್ಲೆದಿಂದ ಬಿಟ್ಕೊಡಲ್ಲ. ಗಮನಕ್ಕೆ ತಂತಿಲ್ಲ, ಅವ್ರು ದಿಲ್ಲಿಯಲ್ಲಿದ್ದಾರೆ. ನೋಡಿ, ನಮ್ಮ ನಾಯಕನ ಉಳಿಸ್ಕೋಬೇಕಾದ್ರೆ ಅವ್ರು ದಿಲ್ಲಿಯಲ್ಲಿದ್ದಾರೆ. ನಾವು ಹೆಂಗೆ ಬೇರೆ ಸರ್ಕಾರನ ಉಳಿಸ್ಬೇಕಂತ ಹೋರಾಟ ಮಾಡಿದ್ವಿ, ನಮ್ಮ ನಾಯಕರಿಗೆ ಕೂಡ ನಾವು ತಗೊಳ್ಳಿಕ್ಕೆ ಇಲ್ಲೇ ಇಟ್ಕೊಳ್ಳಿಕ್ಕೆ ಕೂಡ ನಾವು ಸಿದ್ಧ ಇದ್ದೀವಿ ಅಂತ ನಾವು ಇವತ್ತು ಪ್ರೆಸ್ ಮಾಡ್ತಾ ಇದ್ದೀವಿ. ಟಿಕೆಟ್ ಕೊಡಂಗಿಲ್ಲ, ಕೊಟ್ರೆ ನಾವು ಧರಣಿ ಹೋರಾಟ ಮಾಡ್ತೇವೆ. ನಾವು ಹೈಕಮಾಂಡ್ ಹತ್ರ ಬೇಡಿಕೆ ಬೇಡ್ತಾ ಇದ್ದೀವಿ. ನಮ್ಗೆ ಹೈಕಮಾಂಡ್ ಹತ್ರ ವಿಶ್ವಾಸ ಇದೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಾಗಲಿ, DK ಸರ್ ಆಗಲಿ, ರಾಹುಲ್ ಗಾಂಧಿಯವರಾಗಲಿ, ಸೋನಿಯಾ ಗಾಂಧಿಯವರಾಗಲಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಮೇಲೆ
ನಮ್ಗೆ ಅಷ್ಟು ವಿಶ್ವಾಸ ನಂಬಿಕೆ ಇದೆ ನಮ್ಮ ಬೆಳಗಾವಿ ಜಿಲ್ಲೆಗೆ ಯಾವತ್ತು ದ್ರೋಹ ಮಾಡಲ್ಲ ಅಂತ ನಾವು ಬಯಸಿದೀವಿ. ಈಗ ಈಗ ಗೆಲ್ಲುವ ಅಭ್ಯರ್ಥಿ ಯಾರು ಯಾರು ಕೊಡ್ಬೇಕು ನೋಡಿ, ಪ್ರಿಯಾಂಕಾ ಜಾರಕಿಹೊಳಿ ಅವ್ರು ಕೊಡಿ, ಯಾಕೆ ಅವ್ರ ಫ್ಯಾಮಿಲಿ ಇದೆಲ್ಲ. ಪ್ರಿಯಾಂಕಾ ಜಾರಕಿಹೊಳಿ ಕೊಟ್ರೆ ಅವರು ಗೆಲ್ಲ ಬರ್ತಾರೆ. ನೋಡಿ ನಾನು ಅನಿಬಾರದಲ್ಲಿ ಬರ್ತಿದ್ರೆ ಕೇಳಿ, ಆಯಿಷಾ ಸಂಧಿ ಅವ್ರಿಗೆ ಕೊಡ್ತಾರಂದ್ರೆ ಒಂದು ಮಾತು ಹೇಳ್ತೇನೆ ಕೇಳಿ. ಆಯಿಷಾ ಸಂಧಿಗೆ ಕೊಡ್ತಾ ಇರುವ ಆಯಿಷಾ ಸಂಧಿಗೆ ಕೊಟ್ರೆ ಕೂಡ ಸತೀಶ್ ಜಾರಕಿಹೊಳಿ ಅವ್ರು ಗೆಲ್ಸ್ಕೊಂಡ್ ಬರ್ತಾರೆ, ನಮ್ ಎಲ್ಲ ನಾಯಕರು ಕೂಡ ಗೆಲ್ಸ್ಕೊಂಡ್ ಬರ್ತಾರೆ ಅನ್ನೋದು ವಿಶ್ವಾಸ ನಮ್ಗೆ. ನಮ್ಮ ಸತೀಶ್ ಜಾರಕಿಹೊಳಿ ಅವರು ನಾವು ನಿಂದರ್ತೀವಿ ಅಂದ್ರೂ ಅವ್ರ ಕೈ ಬಿದ್ದು ಅವ್ರಿಗೆ ಕಳ್ಕೊಳ್ಳೋದಿಂದ ನಾವು ಬೇಡ್ಕೋತೀವಿ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರಿಗೆ ಇಲ್ಲಿ ಇರಿಸೋದು ಪ್ರಯತ್ನ ಮಾಡ್ತೀವಿ. ನೋಡಿ, ನಿಮ್ಮ ಮಾಧ್ಯಮದಿಂದ ನಾನು ನೋಡಿದ್ದೀನಿ, ನಿಮ್ಮ ಮಾಧ್ಯಮದವರು ನೀವೇ ತೋರಿಸ್ತಾ ಇದ್ದೀರಾ, ನೀವು ತೋರಿಸಿದ್ದು ನಿಜ, ಒಮ್ಮೆ ಎಲ್ಲ ನಿಜ ಆಗಿ ಬರ್ತಿದೆ. ಅದಕ್ಕೆ ಮೊದಲೇ ನಾವು ನಮ್ಮ ಮೆಸೇಜ್ ಮುಟ್ಲಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪುರಸಭೆ ಸದಸ್ಯ ಕುರ್ಸಿದ್ದ ಮುಲ್ಲಾ, ಲತಾಮಾನೆ, ರೋಹಿಣಿ ಬಾವಸು, ಕಾರಂಜಿ ಜಟ್ಟಿ, ಹಸಿನಾ ಕುರ್ಜಾದಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.